ಒಬ್ರು ಬಂದ್ ನಿಮ್ಗೆ ಈ ಪಕ್ಷಿ ಹೆಸರು ಗೊತ್ತಿಲ್ಲ ಅಂತೇಳಿ ತರ ಅವಮಾನ ಆದಾಗ ಅವಮಾನಗಳನ್ನ ಚಾಲೆಂಜ್ ಆಗಿ ತಗೊಂಡು ಒಂದು ಎರಡು ವರ್ಷದಲ್ಲೇ ನಾನು ಕವರ್ ಮಾಡ್ಕೊಂಡೆ ಫೋಟೋಗ್ರಾಫರ್ಸ್ ಬಂದಾಗ ಗಿಲ್ಟ್ ಫೀಲ್ ಆಗೋದು ಅವ್ರೇನೋ ಕೇಳ್ತಾರೆ ಗೊತ್ತಿರ್ಲಿ ಗೊತ್ತಿರೋದಿಲ್ಲ ಜುವೈನಲ್ ಅಂತಿದ್ರು ಇನ್ನೇನೋ ಹೇಳ್ತಿದ್ರು ಇನ್ನ ಮೇಡಮ್ ನಿಮ್ಗೇನು ಗೊತ್ತೇ ಇಲ್ಲ ಅಲ್ಲ ಪಕ್ಷಿ ಹೆಸರೇ ಗೊತ್ತಿಲ್ಲ ನಿಮ್ಗೆ ಹೇಗೆ ಗೈಡ್ ನೀವು ಈ ಬುಕ್ ಹೋದ್ರಿ ಆ ಬುಕ್ ಓದ್ರಿ ಅಂತ ಹೇಳೋರು ಮಗಳು ಸ್ಕೂಲ್ ಟೀಚರ್ ಅಲ್ವಾ ಅಂತ ಹೌದು ಅಂತ ಹೇಳ್ತಿದ್ರು ಇಲ್ಲ ಮತ್ತಲ್ಲಿ ಜಂಗಲ್ ಲಾಡ್ಜ್ ಹತ್ರ ಕಾಣಿಸ್ಕೊಂಡ್ಲಲ್ಲ ನನ್ ಕಾರಲ್ಲಿ ಹೋಗ್ತಾ ಇದ್ಲು ಅವ್ರ ಆ ದಿನ ಅವಮಾನ ಮಾಡ್ದೆ ಹೋಗಿದ್ರೆ ಅವ್ರ ನನ್ಗೆ ಬೈದೆ ಹೋಗಿದ್ರೆ ನಾನು ಈ ಮಟ್ಟಕ್ಕೆ ಈ ತರ ಬರ್ತಾ ಇರ್ಲಿಲ್ಲ ನಮಸ್ತೆ ಬೀಗಣಪತಿ ಚಾನಲ್ಗೆ ಸ್ವಾಗತ ಕಾಡು ಮನೆಯ ಬೈ ಪ್ರಾಡಕ್ಟ್ ಅಂತ ನಾನು ಮೊನ್ನೆ ಒಂದು ಶಬ್ದವನ್ನು ಬಳಸಿದ್ದೆ ಕಾಡು ಮನೆಗೆ ಬಂದಿದ್ದೇವೆ ಆದರೆ ಕಾಡಿನ ಕಥೆಗಳನ್ನು ಮತ್ತು ಕಾಡಿನೊಟ್ಟಿಗೆ ಬದುಕುವ ವ್ಯಕ್ತಿಗಳನ್ನು ನಿಮಗೆ ಪಾರ್ಶ್ವಲಿ ನಾನು ಪರಿಚಯಿಸ್ತಾ ಹೋಗ್ತೇನೆ ಈ ಕಾಡು ಮನೆಯಲ್ಲಿ ಮಿನಿಮಮ್ ಒಂದು ಎಂಬತ್ತಕ್ಕೂ ಹೆಚ್ಚು ಪಕ್ಷಿಗಳನ್ನು ನೀವು ನೋಡ್ಬೋದು ಇದರ ಒಂದು ಒಂದು ಐದರಿಂದ ಹತ್ತು ಕಿಲೋಮೀಟ್ರ್ ಸರೌಂಡಿಂಗ್ಸಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಪಕ್ಷಿಗಳನ್ನು ನೋಡ್ಬೋದು ಈ ನೋಡ್ಬೋದು ಅನ್ನುವ ಒಂದು ಶಾಬ್ದಿಕವಾದಂಥ ಅರ್ಥ ಅಂತಂದರೆ ಅದಕ್ಕೆ ತೋರಿಸೋರಬೇಕು ಒಂದು ಗೈಡ್ ಬೇಕು ಆ ಗೈಡ್ ಯಾರಿದ್ದಾರೆ ಜೋಯ್ಡ ಅಥವಾ ದಾಂಡೇಲಿಯ ಈ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಕಾಡು ಪ್ರದೇಶ ಇರುವಂಥ ವೈವಿಧ್ಯಮಯವಾದಂಥ ಅದ್ಭುತ ಪಕ್ಷಿಗಳಿರುವಂಥ ಹಾರ್ನ್ಬಿಲ್ ಅಂಥ ಭಾಳ ಒಂದು ಇಡೀ ಸಂಸಾರಕ್ಕೆ ಮಾದರಿಯಾಗಿ ನಮ್ಮನ್ನು ಗೈಡ್ ಮಾಡುವಂಥ ನಮಗೆ ಮಾರ್ಗದರ್ಶನ ಮಾಡುವಂಥ ಮಾದರಿಯಾಗುವಂಥ ಅಂತ ಪಕ್ಷಿಗಳಿರುವಂಥ ಈ ಪ್ರದೇಶದಲ್ಲಿ ಅಧಿಕೃತವಾಗಿ ಒಂದು ಗೈಡ್ ಅಂತ ಇರಲಿಲ್ಲ ಕಳೆದ ಆರೇಳು ವರ್ಷಗಳಿಂದ ಅದನ್ನೇ ಉದ್ಯೋಗ ಅಥವಾ ಹವ್ಯಾಸ ಒಬ್ಬ ಲಾಯರ್ ಆಗಿ ಎಮ್ ಎಮ್ ಎಡ್ ಮಾಡಿ ಒಬ್ಬ ಲೆಕ್ಚರರ್ ಆಗಿ ಇವೆಲ್ಲವನ್ನು ಮಾಡ್ತಾನೆ ಆ ಎಲ್ಲ ಉದ್ಯೋಗವನ್ನು ಒಂದು ಸೈಡಿಗೆ ಸರಿಸಿ ಮುಖ್ಯವಾದಂಥ ನನ್ನ ಹವ್ಯಾಸ ಏನು ಅಂತಂದರೆ ಬರ್ಡ್ ವಾಚಿಂಗ್ ಅಥವಾ ಫೋಟೋಗ್ರಾಫರ್ ಆಗಿ ಬರ್ತಾರೆ ಹಕ್ಕಿಗಳು ನೋಡೋರು ಬರ್ತಾರೆ ಅವರಿಗೆ ನಾನು ಹಕ್ಕಿಗಳನ್ನು ತೋರಿಸ್ಬೇಕು ಅಂತ ರಜನಿರಾವ್ ಅನ್ನುವಂಥ ಒಬ್ಬ ಯುವತಿ ಹೊರಟಿದ್ದಾಳೆ ಒಬ್ಬ ಹೆಣ್ಮಗಳಾಗಿ ಬಂದ ಎಲ್ಲರೊಟ್ಟಿಗೂ ಹೊತ್ತು ಗೊತ್ತಿಲ್ಲದನೆ ಅಥವಾ ರಾತ್ರಿಯೂ ಬರ್ಡ್ ವಾಚಿಂಗ್ ಮಾಡುವಂಥ ಈ ಒಂದು ಹವ್ಯಾಸವನ್ನು ಇಟ್ಕೊಂಡಾಗ ಅವರು ಎದುರಿಸಿದ ಸವಾಲುಗಳೇನು ಸಮಸ್ಯೆಗಳೇನು ಇವೆಲ್ಲವನ್ನು ಇಟ್ಕೊಂಡು ಮತ್ತೆ ಈ ಪ್ರದೇಶದಲ್ಲಿ ಎಂಥ ವೈವಿಧ್ಯಮಯವಾದಂಥ ಪಕ್ಷಿಗಳಿದೆ ಆ ಪಕ್ಷಿಗಳನ್ನು ಕೂಗಿನಿಂದಲೇ ಅವರೊಂದು ಇನ್ನೂರು ಇನ್ನೂರೈವತ್ತು ಪಕ್ಷಿಗಳನ್ನು ಗುರುತಿಸಬಲ್ಲರು ಹಾಗೆಯೇ ಅವರೊಂದು ಮುನ್ನೂರೈವತ್ತು ನಾನ್ನೂರು ಪಕ್ಷಿಗಳನ್ನು ಗುರುತಿಸ್ಬಲ್ಲರು ಆದರೆ ಇಡೀ ಜೀವನ ವಿಧಾನದ ಬಗ್ಗೆ ವಿಸ್ಮಯಕಾರಿಯಾದಂಥ ಕಥೆಗಳನ್ನು ಹೇಳಬಲ್ಲರು ಹಾಗಾಗಿ ಈ ಕಾಡಮನೆಗೆ ಬಂದಾಗ ನನಗೆ ಆ ಹೆಣ್ಮಗಳ ಪರಿಚಯ ಆಯಿತು ಅವಳ ಹತ್ರ ಮಾತಾಡ್ತಾ 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 ಹೋದಾಗ ಒಂದು ಹೊಸ ಪಕ್ಷಿ ಪ್ರಪಂಚವೇ ತೆರೆಕೊಳ್ತು ಅಂಥ ಒಬ್ಬ ಹೆಣ್ಮಗಳೊಟ್ಟಿಗೆ ನಾನಿವತ್ತು ಮಾತುಕತೆಯನ್ನು ಇದ್ದೇನೆ ಇದು ನಮ್ಮ ಯುವ ತಲೆಮಾರಿನ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಅಂಥ ಸವಾಲುಗಳನ್ನು ಅಂಥ ಸಮಸ್ಯೆಗಳನ್ನೆಲ್ಲ ಎದುರಿಸಿ ಇವತ್ತು ಅವರ ವೃತ್ತಿ ಜೀವನದಲ್ಲಿ ಹೆಚ್ಚು ಕಮ್ಮಿ ಹತ್ತು ಸಾವಿರಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಪಕ್ಷ ಪ್ರಪಂಚವನ್ನು ತೋರಿಸಿದ್ದಾರೆ ರಜನಿ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ನಿಮ್ಮನ್ನು ನೋಡುವಾಗಲೇ ಭಾಳ ಸಂತೋಷ ಆಗುತ್ತೆ ಯಾಕೆಂತಂದರೆ ಪರಿಸರದ ಒಟ್ಟಿಗೆ ಬದುಕೋದಿದೆಯಲ್ಲ ನಮ್ಮಲ್ಲಿ ಈ ಪರಿಸರದ ಕಥೆಗಳು ಅಥವಾ ಪರಿಸರ ಅಂತ ಬಂದಾಗ ನಮಗೆ ಸಾಹಿತ್ಯ ಅಥವಾ ಇತ್ಯಾದಿ ಆ ಪ್ರಪಂಚದಲ್ಲಿ ತೇಜಸ್ವಿ ನೆನಪಾಗ್ತಾರೆ ಪೂರ್ಣಚಂದ್ರ ತೇಜಸ್ವಿ ಸಲೀಂ ಅಲಿ ನೆನಪಾಗ್ತಾರೆ ಪಕ್ಷಿ ತಜ್ಞರು ಹೀಗೆ ಇಂಥ ಒಂದು ಪ್ರಪಂಚದಲ್ಲಿ ನೀವೀಗ ಕಾಲಿಡ್ತಾ ಇದ್ದೀರಿ ಬಹಳ ಅದ್ಭುತವಾಗಿ ಅದನ್ನು ಕರಗತ ಮಾಡ್ಕೊಂಡಿದ್ದೀರಿ ನಾ ಈ ಸಂದರ್ಶನದ ಪೂರ್ವದಲ್ಲಿ ನೀವೊಂದು ಮಾತು ಹೇಳಿದರೆ ಈಗೇನೋ ಒಂದು ಕೂಗ್ತಾ ಇದೆಯಲ್ಲ ಸರ್ ಅದು ಗೂಬೆ ಕೂಗ್ತಾ ಇದೆ ನೋಡಿ ಅಂತಂದ್ರೆ ಇನ್ನೊಂದು ಯಾವುದೋ ಒಂದು ಪಕ್ಷಿ ಹೇಳಿದರೆ ಹಾಗೆ ಒಂದು ಹತ್ತು ಪಕ್ಷಿಯನ್ನೇ ಅದರ ಸೌಂಡಿಂಗಲ್ಲೇ ನೀವು ನನಗೆ ಹೇಳಿರಿ ನೀವು ಕಳೆದ ಆರು ಏಳು ವರ್ಷದಲ್ಲಿ ಈ ಪಕ್ಷಿಗಳನ್ನು ತೋರಿಸುವ ಒಂದು ಗೈಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಇದರ ಇನ್ಸ್ಪಿರೇಷನ್ ಏನು ನಿಮಗೆ ನೀವು ಹೇಗೆ ಬಂದ್ರಿ ನಿಮ್ಮ ಮನೆತನ ಏನು ಅಥವಾ ನಿಮ್ಮ ಹಿನ್ನೆಲೆ ಏನು ನಿಜ ಹೇಳ್ಬೇಕಂದ್ರೆ ನಾನು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಶಾಲೆ ಮಕ್ಕಳ ಜೊತೆ ನಮ್ಮ ಒಂದು ಪರಿಸರಕ್ಕೆ ಅನುಗುಣವಾಗಿ ನಾವು ಓಡಾಡ್ತಾ ಇರ್ತೇವೆ ಏನಂದರೆ ನಮಗೆ ಹೆಚ್ಚು ಅನುಕೂಲ ಇದೆ ಇಲ್ಲಿ ಓಡಾಡೋವಂಥ ಜಾಗಗಳಾಗಲಿ ನೀರತ್ರ ಅದಾದಮೇಲೆ ಈ ಜಂಗಲ್ ಲಾಡ್ಜ್ನವರು ಏನು ನಾವು ಓಕಿ ವಾಕಿಂಗ್ ಹೋಗೋವಂಥ ಒಂದು ಜಾಗಗಳಲ್ಲಿ ಅವರು ಬಂದಾಗ ಅವ್ರು ನೋಡಿ ಅವ್ರ ಡ್ರೆಸ್ ಸ್ಟೈಲು ಆಮೇಲೆ ಅವರು ಹಿಡುವ ಹಿಡ್ಕೊಳ್ಳೋಂಥ ಒಂದು ಕ್ಯಾಮ್ರಾ ಇದೆಲ್ಲ ನೋಡಿದಾಗ ಒಂಥರ ಖುಷಿಯಾಗಿಬಿಡ್ತಿತ್ತು ಹೋಗಿ ಅವ್ರ ಜೊತೆ ನೋಡೋಣ ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡಾಗ ಹಾರ್ನ್ ಬಿಲ್ ಹಕ್ಕಿ ಕನ್ನಡದಲ್ಲಿ ಮಂಗಟ್ಟೆ ಅಂತ ಹೇಳ್ತಾರೆ ಆ ಹಕ್ಕಿಯ ಕತೆಗಳು ಅಳಿಲ್ ಕತೆ ಈ ಥರ ಹೇಳಿದಾಗ ಓಕೆ ಚೆನ್ನಾಗಿದೆ ಕೇಳಲಿಕ್ಕೆ ಅರ್ಧನೇ ಹೇಳಿಬಿಟ್ರು ನಾಳೆ ಫುಲ್ ಕೇಳ್ಕೊಳ್ಳೋಣ ಅಂತ ಮತ್ತೆ ನಾಳೆ ತಿರ್ಗ ಅದೇ ಸ್ಪಾಟಿಗೆ ಬರೋದು ಈ ರೀತಿ ಸ್ವಲ್ಪ ಒಂದು ತಿಂಗಳ ಕಳೆದೋಯ್ತು ಆಮೇಲೆ ನನ್ನಲ್ಲೇ ಒಂದು ಇಂಟ್ರೆಸ್ಟು ಡೇ ಬೈ ಡೇ ಜಾಸ್ತಿ ಆಗ್ತಾ ಬಂತು ನಾನು ಶಾಲೆ ಮಕ್ಕಳೊಟ್ಟಿಗೆ ಮತ್ತೆ ಮಾರ್ನಿಂಗ್ ಈವ್ನಿಂಗ್ ಬರ್ತಾ ಇದ್ದೆ ಅದು ನಾನು ಈ ಥರ ನೇಚರ್ ಗೈಡ್ ಆಗ್ತೀನಿ ನ್ಯಾಚುರಲಿಸ್ಟು ಅಂತ ನನಗೆ ಗೊತ್ತಿರಲಿಲ್ಲ ಒಂದು ವರ್ಷದಲ್ಲೇ ನಾನು ಶಾಲೆನ ಬಿಟ್ಬಿಟ್ಟೆ ಆ ಪಕ್ಷಿಗಳ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಗೈಡ್ ಯಾರಂದರೆ ನನಗೆ ಜಂಗಲ್ ಲಾರ್ಡ್ಜ್ನವ್ರೆ ಆಮೇಲೆ ಕೆಲವೊಬ್ಬರು ರಿಸೋರ್ಸ್ ಪರ್ಸನ್ಸ್ಗಳ ಜೊತೆ ಓಡಾಡೋದು ಅಂದರೆ ಅವ್ರು ನನಗೆ ಹೇಳ್ತಿದ್ರು ನೀ ಕರ್ಕೊಂಡು ಹೋಗುವಂತ ಈ ರೀತಿ ನಂಗೆ ಆಸಕ್ತಿ ಹುಟ್ಕೊಂಡಿದ್ಮೇಲೆ ನಾನು ಅದನ್ನು ಇನ್ನೂ ಹೆಚ್ಚಾಗಿ ಇದು ಮಾಡ್ಕೊಳ್ಳೋಣ ಅಂತ ಮತ್ತೆ ಓಡಾಡದೆ ಹಂಪೆ ಎಲ್ಲ ಕಡೆ ಓಡಾಡಿ ಬುಕ್ಸ್ಗಳನ್ನು ಓದ್ಬಿಟ್ಟು ನನ್ನನ್ನು ನಾನೇ ರೆಡಿ ಮಾಡ್ಕೊಳ್ಬೇಕು ಯಾರೊಬ್ರು ಬಂದು ನಿಮಗೆ ಈ ಪಕ್ಷ ಹೆಸರು ಗೊತ್ತಿಲ್ಲ ಅಂತೇಳಿ ಒಂಥರ ಅವಮಾನ ಆದಾಗ ಅವಮಾನಗಳನ್ನು ಅವಮಾನಗಳನ್ನ ಚಾಲೆಂಜ್ ಆಗಿ ತಗೊಂಡು ಒಂದು ಎರಡು ವರ್ಷದಲ್ಲೇ ನಾನು ಕವರ್ ಮಾಡ್ಕೊಂಡೆ ಸರ್ ನೀವು ಹೇಳಿದಿರಿ ನನ್ನ ನಿನ್ನೆ ಒಂದು ಚೂರು ಮಾತಾಡ್ತಾ ಇರುವಾಗ ನನಗೆ ಒಂದು ಎರಡು ಘಟನೆಗಳು ಬಹಳ ತೀವ್ರವಾದ ಅವಮಾನವನ್ನು ತಂತು ಆ ಅವಮಾನವನ್ನು ಸಹಿಸಲಾರದೆ ನಾನು ಅಧ್ಯಯನಕ್ಕೆ ಮುಂದಾದೆ ಅಂತ ಹೇಳಿದ್ರಿ ಅದನ್ನು ಸ್ವಲ್ಪ ವಿವರಿಸಿ ನನಗೆ ಹಾರ್ಮಿಲ್ ಹಕ್ಕಿಗಳು ಈ ಭಾಗದಲ್ಲಿ ನಾಲ್ಕು ಜಾತಿ ಹಾರ್ನ್ಮಿಲ್ ಹಕ್ಕಿಗಳು ಕಾಣಿಸುತ್ತೆ ಅದರಲ್ಲಿ ಎರಡು ಜಾತಿ ಮೂರು ಜಾತಿ ಹಕ್ಕಿ ಅಷ್ಟೇ ಗೊತ್ತಿತ್ತು ಅಂದರೆ ಹೆಸರು ಆಗ್ತಿದೆ ಇನ್ನೂ ಒಂದು ಹತ್ತು ಹಕ್ಕಿಗಳಷ್ಟೇ ನಮ್ಮ ಕಣ್ಣಲ್ಲಿ ಕಿಕ್ಕಪ್ಪದಿದ್ದರೆ ಕಾಗೆ ಹಸಿರು ಬಣ್ಣ ಇದ್ರೆ ಬೀಜನು ಪಾರಿವಾಳ ಅಂತಿದ್ವಿ ಫ್ಯಾಮಿಲಿ ಥರ ಬಂದಾಗ ಅವ್ರಿಗೇನು ಹೇಳಿದ್ರು ಅವರು ಸುಮ್ಮನೆ ಓಕೆ ಕೇಳಿಸ್ಕೊಂಬಿಡ್ತಿದ್ರು ನೇಚರ್ ಕತೆ ಹೇಳ್ತಿದ್ವಿ ಹಾರ್ಮಿಲ್ ಸ್ಟೋರಿ ಒಂಚೂರು ಆದರೆ ಆಗಿ ಫೋಟೋಗ್ರಾಫರ್ಸ್ ಬಂದಾಗ ಒಂಥರ ಗಿಲ್ಟ್ ಫೀಲ್ ಆಗೋದು ಅವ್ರೇನೋ ಏನೋ ಕೇಳ್ತಾರೆ ಗೊತ್ತಿರಲಿಲ್ಲ ಗೊತ್ತಿರೋದಿಲ್ಲ ಜುವೈನಲ್ ಅಂತಿದ್ರು ಇನ್ನೇನೋ ಹೇಳ್ತಿದ್ರು ನನಗೇನೋ ಅರ್ಥನೇ ಆಗ್ತಾ ಇರಲಿಲ್ಲ ನನ್ನ ಸಬ್ಜೆಕ್ಟ್ ಅದಲ್ಲ ಇನ್ನು ಮೇಡಮ್ ನಿಮ್ಗೇನು ಗೊತ್ತೇ ಇಲ್ಲ ಅಲ್ಲ ಪಕ್ಷಿ ಹೆಸರೇ ಗೊತ್ತಿಲ್ಲ ನಿಮಗೆ ಹೇಗೆ ಗೈಡ್ ನೀವು ಈ ಬುಕ್ ಓದ್ರಿ ಆ ಬುಕ್ ಓದ್ರಿ ಅಂತ ಹೇಳೋರು ಮತ್ತು ಚೆನ್ನಾಗಿ ಗೈಡ್ ಮಾಡಿ ಇದು ಗೈಡ್ ಅಲ್ಲವೇ ಅಲ್ಲ ನೀವು ಅಂತ ಹೇಳಿಬಿಟ್ರು ನಾನು ನಿಜವಾಗ್ಲೂ ಗೈಡ್ ಅಲ್ಲ ನಾನು ಸ್ಕೂಲ್ ಟೀಚರು ನಾನು ಏನಕ್ಕೆ ಈ ಥರ ಅಂದ್ರೆ ಅವರು ನನಗೆ ಒಂಥರ ಇನ್ಸಲ್ಟ್ ಆಗೋಯ್ತು ಇಂಥ ಸ್ಕೂಲ್ ಟೀಚರ್ ಆಗಿದ್ದವಳು ಈ ಥರ ಇನ್ಸಲ್ಟ್ ಆಮೇಲೆ ರಾತ್ರಿ ಎಲ್ಲ ಅದೇ ತಲೆಯಲ್ಲಿ ಮತ್ತೆ ನೆಕ್ಸ್ಟ್ ತಿರ್ಗ ಇನ್ನೊಂದು ಹೋಮ್ ಸ್ಟೇದವ್ರು ಫೋನ್ ಮಾಡಿ ಮೇಡಮ್ ಒಂದು ಇಬ್ಬರು ಜನ ಬರ್ತಾರೆ ಕ್ಯಾಮ್ರಾ ಹಿಡ್ಕೊಂಡು ಅವ್ರಿಗೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಜಸ್ಟ್ ಸ್ಪಾಟ್ ತೋರಿಸಿ ಆ ಫ್ಯಾಮಿಲಿ ಆದರೂ ಬೇಕು ಈ ಫೋಟೋಗ್ರಾಫರ್ ಆದರೂ ಬೇಡ ಒಂಥರ ಭಯ ಆಗ್ಬಿಡೋದು ಅವ್ರು ಏನು ಹೇಳ್ತಾರೆ ಏನೋ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಹೇಗೆ ಮಾತಾಡೋದು ಬಿಹೇವಿಯರ್ ಹೇಗಿರಬೇಕು ಏನು ಅಂದಾಜಿಲ್ಲ ಈ ಥರ ಸರ್ ಅವಮಾನಗಳು ಎರಡು ಮೂರು ಜನ ತುಂಬ ಒಂಥರ ಇನ್ಸಲ್ಟ್ ಮಾಡಿದರು ಅದನ್ನು ಚಾಲೆಂಜಾಗಿ ತೊಗೊಂಡು ಓದಿದೆ ರಾತ್ರೆಲ್ಲ ಓದ್ತಾ ಇದ್ದೆ ನಾಳೆ ನೀವು ಬರ್ತೀರಾ ಅಂತಂದರೆ ಇಡೀ ರಾತ್ರಿ ಒಂದು ಗಂಟೆವರೆಗೂ ನಾನು ಓದ್ತಿದ್ದೆ ಈ ಬುಕ್ಸ್ಗಳನ್ನು ಓದೋದು ಅದನ್ನೇ ರಿಪೀಟ್ ರಿಪೀಟು ಈ ಥರ ನನ್ನಲ್ಲೇ ನಾನು ಓಡಾಡಿದೆ ತುಂಬ ಓಡಾಡಿದೆ ಡಿಪೋ ಮತ್ತು ಈ ಸರೌಂಡಿಂಗು ದಾಂಡೇಲಿ ಸುತ್ತಮುತ್ತ ಏನು ಪ್ಲೇಸಸ್ ಇದೆ ನನ್ನ ಸ್ಕೂಟಿ ತೊಗೊಂಡು ನಾನು ಓಡಾಡ್ತಾ ಹೋದೆ ಎಲ್ಲಿ ಯಾವ ಹಕ್ಕಿ ಸಿಗುತ್ತೆ ಆ ಫೋಟೋ ಹೊಡ್ಕೊಳ್ಳೋದು ಜಂಗಲ್ ಜಂಗಲ್ನ ಸರ್ಗಳ ಜೊತೆ ಡಿಸ್ಕಷನ್ ಮಾಡೋದು ಈ ಹಕ್ಕಿ ಸರ್ ಏನು ಅವ್ರು ಈ ಆ್ಯಪ್ ತಗೋ ಆ ಆ್ಯಪ್ ತಗೋ ಈ ಥರ ಕಲಿತೆ ಸರ್ ಒಂದು ಟೂ ಇಯರ್ಸು ಮುಗಿದ್ಮೇಲೆ ಥರ್ಡ್ ಇಯರಿಂದ ಪ್ರೊಫೆಷ್ನಲಾಗಿ ಸ್ಟಾರ್ಟ್ ಮಾಡ್ಕೊಂಡೆ ಇದ್ರ ಮಧ್ಯೆ ನಿಮ್ಮ ಮನೆ ಮನೆತನ ಅಕ್ಕಪಕ್ಕದವರು ಯಾಕೆಂದ್ರೆ ಒಂದು ಹೆಣ್ಮಗಳು ಈ ಥರದ ಪರಿಸರ ನಮ್ಮ ಹಳ್ಳಿಗಳಲ್ಲಿ ಹೆಣ್ಮಕ್ಳ ಬಗ್ಗೆ ಒಂದಿಷ್ಟು ಕುಚೋದ್ಯದ ಮಾತಾಡುವ ಹಂಗಿಸುವ ಅಥವಾ ಅವ್ರ ಬಗ್ಗೆ ಕತೆ ಕಟ್ಟುವ ಈ ಥರದ ಕೆಲಸಗಳೆಲ್ಲ ಇರ್ತವೆ ನೀವು ಯಾರೋ ಒಬ್ರು ಇಬ್ಬರು ಹುಡುಗರು ಬಂದುಬಿಡ್ತಾರೆ ಅವ್ರೊಟ್ಟಿಗೆ ನೀವು ಬರ್ಡ್ ವಾಚಿಂಗ್ ಹೋಗ್ತೀರಿ ಈ ಥರದ ಪರಿಸರ ಇದ್ದಾಗ ನಿಮಗೆ ಆದಂತ ಸಮಸ್ಯೆಗಳು ಅಥವಾ ಏನು ತುಂಬ ಜನ ಮನೆಗೆ ಬಂದು ಹೇಳ್ತಿದ್ರು ನಿಮ್ಮ ಮಗಳು ಸ್ಕೂಲ್ ಟೀಚರ್ ಅಲ್ವಾ ಅಂತ ಹೌದು ಅಂತ ಹೇಳ್ತಿದ್ರು ಇಲ್ಲ ಮತ್ತಲ್ಲಿ ಜಂಗಲ್ ಲಾಡ್ಜ್ ಹತ್ರ ಕಾಣಿಸ್ಕೊಂಡ್ಲಲ್ಲ ಅಲ್ಲಿ ಯಾರದು ಹೋಗ್ತಾ ಇದ್ಲು ಈ ಥರ ಇದ್ದಾಗ ಮನೆಯಲ್ಲಿ ಸಹಜವಾಗಿ ತಾಯಂದಿರು ಬೈತಾರೆ ಏನು ನೀ ಕೆಲಸ ಸರಿ ಇಲ್ಲ ನೋಡು ಆ ಥರ ಸರಿ ಇಲ್ಲ ನೀ ಸ್ಕೂಲು ಹೋಗ್ತಾ ಇದೀಯ ಬಿಟ್ಟಿದ್ದೀಯಾ ನೀ ಇಲ್ಲಾಂದರೆ ಇಲ್ಲಿರೋ ಇರೋದು ಬೇಡ ನೀ ಬೇರೆ ಕಡೆ ಇದ್ದು ಬಿಡು ನಮ್ಗೆ ಈ ಥರ ಎಲ್ಲ ಆಗೋದಿಲ್ಲ ತುಂಬ ಒಂಥರ ಮನೆಯಲ್ಲಿ ಸಪೋರ್ಟ್ ಇದ್ರೇ ಮುಂದುವರಿಯೋದು ನಾನು ನಮ್ಮ ತಾಯಿಗೆ ಚಾಲೆಂಜ್ ಹಾಕಿ ಸರಿ ಬಿಡು ನಾ ಇರೋದಿಲ್ಲ ಅಂತೇಳಿ ಸ್ವಲ್ಪ ದಿನ ಅಜ್ಜಿ ಮನೆಯಲ್ಲಿದ್ದೆ ಆಮೇಲೆ ನಮ್ಮ ತಾಯಿಗೆ ಏನು ಅನ್ನಿಸ್ತೇನೋ ಇಲ್ಲ ಅಂಥೇಳಿ ಮತ್ತೆ ಮಾಸ್ ಸ್ಟಾರ್ಟ್ ಮಾಡಿದ್ವಿ ಅಕ್ಕಪಕ್ಕದವರೆಲ್ಲ ಏನು ನಿಮ್ಮ ಹುಡುಗಿ ಈ ಥರ ಹುಚ್ಚು ಹುಚ್ಚನಂಗೆ ಓಡಾಡ್ತಿರ್ತಾಳೆ ಎಲ್ಲಿ ನೋಡಿದ್ರೆ ಅವಳೇ ಕಾಣಿಸ್ತಾಳೆ ಒಂದಿಷ್ಟು ಜನ ಮತ್ತೆ ಕೇಳೋರು ಏನಿಂಗೆ ಸ್ಯಾಲ್ರಿ ಕೊಡ್ತಾರೆ ಸುಮ್ಮನೆ ಓಡಾಡ್ತಿರ್ತಿಯಲ್ಲ ಅಂತ ಮತ್ತೆ ಕೆಲವೊಬ್ಬರು ಅನುಮಾನನೂ ಪಡ್ತಾರೆ ಈ ಹುಡುಗಿ ಸರಿ ಇಲ್ಲ ಏನೋ ಯಾರೊಟ್ಟಿಗೆ ಹಾಂ ಏನೋ ಇದೇ ಉಳಿದೋ ಈ ಥರ ನಾನು ಏನಿಲ್ಲ ನಂದು ಒಂದೇ ಗುರಿ ನಾನು ಹೋಗಬೇಕು ಯಾರೇನಾದರೂ ಹೇಳ್ಕೊಳ್ಳಿ ನನಗೆ ಕೆಲವೊಂದು ಹೋಮ್ ಸ್ಟೇದವರು ಸಪೋರ್ಟ್ ಮಾಡ್ತಾಯಿದ್ರು ಇಲ್ಲ ನೀವು ಬೆಳಿತೀರಿ ನೀವು ತುಂಬ ಟ್ಯಾಲೆಂಟ್ ಇದ್ದೀರಿ ಒಂದು ಚೂರು ಬುಕ್ಸನ್ನು ಓದ್ಬಿಟ್ಟು ಪುಷಪ್ ಆಗ್ರಿ ಇಲ್ಲಿ ಒಳ್ಳೆಯ ಅದಕ್ಕೆ ಅಪೋರ್ಚುನಿಟಿ ಇದೆ ಯಾರೂ ಗೈಡ್ ಇಲ್ಲ ಆಗಿ ನೀವು ಮಾಡ್ಕೊಂಡು ಹೋದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಗೆಸ್ಟ್ಗಳಿಗೆ ಕಳ್ಸ್ಕೊಡ್ತೀವಿ ಆ ಥರ ಹೇಳಿದಾಗ ನನ್ನಲ್ಲೇ ಒಂದು ಖುಷಿ ಆಯಿತು ಹೌದಲ್ಲ ಇವ್ರು ಗೆಸ್ಟ್ ಕಳಿಸ್ಕೊಟ್ರೆ ನಂದು ಇನ್ಕಮ್ ಏನು ತಿಂಗಳಿಗೆ ಬರೋ ಇನ್ಕಮು ಡೈಲಿನೂ ಆಗ್ಬೋದು ಆ ಥರ ಅಂದ್ಕೊಂಡೆ ಅದರಲ್ಲಿ ಹೋಗ್ತಾ ಹೋಗ್ತಾ ಇನ್ಕಮ್ ದೃಷ್ಟಿಯಿಂದ ಆಗಲಿಲ್ಲ ನನಗೇನು ನನ್ನ ಒಂದು ಸ್ವಂತಕ್ಕೆ ಅಂದರೆ ಬೇರೆಯವ್ರ ಖುಷಿಗೋಸ್ಕರನೇ ನಾನು ಇದ್ದೀನೇನೋ ಆ ಥರ ಮಾಡಬೇಕು ಆಯಿತು ತಂದೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು ನಮ್ಮ ತಾಯಿಯವ್ರಿಗೆ ಈಗಲೂ ಕೂಡ ಇಷ್ಟ ಇಲ್ಲ ಅಂದರೆ ಏನು ಹೇಳಬೇಕು ನಾನು ಹೇಳ್ತಿದ್ದೆ ಜಂಗಲ್ ಅಡ್ಜನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಮ್ಮ ಅಂತ ಜಂಗಲ್ ಅಡುಜ ಅಂತಿದ್ರು ಈ ಥರ ಅವಮಾನಗಳು ಜಾಸ್ತಿ ಮನೆಯಿಂದನೇ ಆಯಿತು ನಮ್ಮ ತಾಯಿಯವ್ರದ್ದು ತಮ್ಮಂದಿರಿದ್ದಾರೆ ಈ ಸಂಬಂಧಿಕರು ಬಹಳ ದೊಡ್ಡ ಕೆಲಸ ಮಾಡ್ತಾರೆ ಇಂಥ ವಿಷಯಗಳಲ್ಲಿ ಅವರು ಏನೇನೇನು ಅವ್ರ ಕಾರಲ್ಲಿ ಹೋಗ್ತಿದೆಯಲ್ಲ ಯಾರ್ ಕಾರಲ್ಲಿ ಹೋಗ್ತಿದ್ಯಾ ಇಲ್ಲ ಮಾಮಾ ಈ ತರ ಗೆಸ್ಟ್ ಇದ್ರು ಯಾರ ಅವ್ರ ಗೆಸ್ಟ್ ಏನ್ ಓಡಾಡ್ತಿದ್ಯಾ ಅಂತ ಜೋರ್ ಮಾಡಿದ್ರು ಒಂದು ಒಂದ್ ಹದಿನೈದು ದಿವಸ ಬಿಟ್ಟಿದೆ ಈ ರೀತಿ ಸರ್ ತುಂಬ ಅವಮಾನಗಳ ಹೇಗಂತಂದರೆ ಎಲ್ಲರೂ ಹೇಳೋರೆ ನಾನು ಯಾರೂ ದಾಂಡೇಲಿಯಲ್ಲಿ ಸುತ್ತಮುತ್ತ ಈ ಥರ ಓಡಾಡೋರೇ ಇಲ್ಲ ಯಾರಾದರೂ ಒಂದಿಷ್ಟು ಜನ ಓಡಾಡ್ತಿದ್ರೆ ಓಕೆ ಬಟ್ ನಾನು ಒಬ್ಬಳೇ ಈ ಥರ ಅದು ಎಲ್ಲ ಮೊದಲೆಲ್ಲ ಚೂಡಿದಾರ್ ಹಾಕೊಂಡು ಹೋಗ್ತಿದ್ದೆ ಆಮೇಲೆ ಈ ಡ್ರೆಸ್ ಸ್ಟಾರ್ಟ್ ಮಾಡಿಕೊಂಡು ಇನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ರಿಗೂ ನಾ ಕಣ್ಣಿಗೆ ಇದ್ದೀನಿ ನನ್ಗೊಂಥರ ಮುಜುಗರ ಈ ಡ್ರೆಸ್ ಹಾಕ್ಕೊಂಡು ಹೆಂಗೆ ಹೊರಗೆ ಬೀಳೋದು ಅನ್ನೋದು ಸು ಸುಮಾರೊತ್ತು ನಾನು ಕಾಯ್ತಿದ್ದೆ ಅವರೆಲ್ಲ ಒಳಗೆ ಹೋದ್ಮೇಲೆ ಹೋಗೋಣ ಅಂತ ಅದಕ್ಕೆ ಆರೂವರೆಗೆ ಬೆಳಗ್ಗೆ ಹೋಗಿಬಿಡ್ತಿದ್ದೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಎಲ್ಲರೂ ನನ್ನ ಹೀಗೆ ನೋಡೋರೆ ಏನು ಹುಡುಗಿ ಯಾವ ಡ್ರೆಸ್ ಹಾಕಿದಾಳಂತ ಒಂಥರ ಖುಷಿನ ಆಗ್ತಿತ್ತು ಸರ್ ಆಮೇಲೆ ಎಲ್ಲ ಹೋಮ್ ಸ್ಟೇಗಳಿಂದ ಗೆಸ್ಟ್ಗಳನ್ನ ಬರೋದು ಈ ಥರ ನಿಮ್ಮ ತರ ಚಾನೆಲ್ನವರು ಬೇರೆ ಬೇರೆ ಕಲ್ತೆ ನಾನು ಅವರಿಂದ ಕಲ್ತೆ ಅವರು ಆ ದಿನ ಅವಮಾನ ಮಾಡ್ದೇ ಹೋಗಿದ್ರೆ ಅವ್ರು ನನಗೆ ಬೈದೆ ಹೋಗಿದ್ರೆ ನಾನು ಈ ಮಟ್ಟಕ್ಕೆ ಈ ಥರ ಬರ್ತಾ ಇರಲಿಲ್ಲ ನಾನು ಸ್ವಂತದಾಯ ಕಲಿತಾ ಇರಲಿಲ್ಲ ನಾನು ಮತ್ತು ಶಾಲೆ ಟೀಚರಾಗೇ ಇರ್ತಿದ್ದೆ ಆದರೆ ಇವತ್ತು ನನಗೆ ಖುಷಿ ಇದೆ ಅವಮಾನಗಳನ್ನು ಸಹಿಸ್ಕೊಂಡೇ ಆಯ್ತೆಲ್ಲ ಮಾಡಿದೆ ಈ ಭಾಗದಲ್ಲಿ ಒಂದು ನ್ಯಾಚುರಲಿಸ್ಟು ಇಂಡಿಪೆಂಡೆಂಟ್ ಅಂದರೆ ಫ್ರೀಲಾನ್ಸ್ ಗೈಡು ಆ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ಮೇಲೆ ನನಗೆ ಇಷ್ಟು ಖುಷಿ ಆಯಿತು ಅಂದರೆ ಎಲ್ಲರೂ ನನ್ನನ್ನು ಗುರ್ತಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇಲ್ಲ ಒಬ್ಬರು ಮೇಡಮ್ ಇದ್ದಾರೆ ಈ ರೀತಿ ತುಂಬ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗ ಗಣ್ಯ ವ್ಯಕ್ತಿಗಳು ಪೊಲಿಟಿಷಿಯನ್ಸು ಈ ಥರ ಬಂದಾಗ ಒಂದು ಗೈಡ್ ಮಾಡೋ ಅವಕಾಶ ಅವರನ್ನು ಏನು ನೋಡೋ ಅವಕಾಶ ನನಗೆ ಈ ಫೀಲ್ಡಲ್ಲಿ ಸಿಗ್ತಾ ಇದೆ ಅದೇ ಒಂದು ಖುಷಿ ಇವಾಗ ಸೊ ನಿಮ್ಗೆ ಆರಂಭದ ಎಕ್ಸ್ಪೀರಿಯನ್ಸ್ ಹೇಗೆ ನಿಮಗೆ ಆರ್ಥಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಈ ಆರಂಭದ ದಿನಗಳಲ್ಲಿ ಹೇಗಿದ್ದು ಈಗ ಹೇಗಿದ್ದೀರಿ ಆರಂಭ ದಿನದಲ್ಲಿ ಅಂತಂದ್ರೆ ನನ್ಗೆ ನನಗೆ ಅವಾಗ ತುಂಬ ಹುಚ್ಚಿತ್ತು ಈ ಫೀಲ್ಡಲ್ಲಿ ನಾನು ದುಡ್ಡಿಗಾಗಿ ಮಾಡ್ತಾ ಇರಲಿಲ್ಲ ನನ್ನ ಖುಷಿಗಾಗಿ ಮಾಡ್ತಾ ಇದ್ದೆ ಮತ್ತು ಗೆಸ್ಟ್ ಬರ್ತಾರೆ ನೀವು ಬರ್ತೀರಾ ನಿಮ್ಗೆ ನೋಡಬೇಕು ಇನ್ಯಾರೋ ಬರ್ತಾರೆ ಅನ್ನೋ ಒಂದು ಇದರಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ ಆಮೇಲೆ ಶಾಲೆ ಬಿಟ್ಟ ಮೇಲೆ ಆರ್ಥಿಕವಾಗಿ ಫೈನಾನ್ಷಿಯಲಿ ತುಂಬ ಸ್ವಲ್ಪ ತೊಂದರೆ ಆಯಿತು ಆದರೆ ನಂದು ಸ್ಕೂಲ್ ರಿಸೈನ್ ಮಾಡಿದ್ಮೇಲೆ ಒಂದಿಷ್ಟು ದುಡ್ಡು ದುಡ್ಡೆಲ್ಲ ಬಂದಿತ್ತು ಆ ದುಡ್ಡು ಇಟ್ಕೊಂಡು ಈ ಕ್ಯಾಮ್ರಾ ಬೈನಾಕ್ಸ್ ಎಲ್ಲ ತಗೊಳ್ಳೋದು ಮಾಡಿಕೊಂಡೆ ಮನೆಯಲ್ಲಿ ಸ್ವಲ್ಪ ಎಲ್ಲ ತಕರಾರು ನಡೀತಾ ಇತ್ತು ಏನು ನೀನು ಅಂಥೇಳಿ ಫೈನಾನ್ಷಿಯಲಿ ಅಷ್ಟು ಇದರಲ್ಲಿ ಇನ್ಕಮ್ ಆಗೋದಿಲ್ಲ ಇದು ಏನೇ ಇದ್ರು ಸೆಕೆಂಡ್ ಇಯರಾಗಿ ತೊಗೋಬೇಕು ಪ್ರೈಮರಿಯಾಗಿ ನಾವು ಬೇರೆ ಕೆಲಸ ಮಾಡ್ತಾ ಇದನ್ನು ಹೋಗಬೇಕು ಬಟ್ ನಾನು ನನ್ನ ನನ್ನ ಲೈಫಲ್ಲಿ ಇದನ್ನೇ ಪ್ರೈಮರಿಯಾಗಿ ಇಟ್ಕೊಂಡ್ಬಿಟ್ಟೆ ಹಾಗಾಗಿ ಆರ್ಥಿಕವಾಗಿ ಅಷ್ಟೇನಾಗ್ತಾ ಇರಲಿಲ್ಲ ಬಟ್ ಇವಾಗ ಜನರು ಪರಿಚಯ ಆಗ್ತಾ ಇದ್ದಾರೆ ಪ್ರತಿದಿನವೂ ಎಲ್ಲೋ ಒಂದು ಕಡೆಯಿಂದ ಕಾಲ್ ಬರುತ್ತೆ ಅಂದರೆ ಮೂರು ನಾಲ್ಕು ವರ್ಷ ನಾನು ಹಾಗೆ ಮಾಡಿದ್ದೀನಿ ಏನು ಇನ್ಕಮ್ ಜಾಸ್ತಿ ಇಲ್ಲದೆ ಕಷ್ಟಪಟ್ಟುಕೊಂಡೇ ಮಾಡಿದೆ ಹಾಂ ಹೆಚ್ಚು ಕಮ್ಮಿ ಒಂದು ಐದಾರು ಏಳೆಂಟು ಸಾವಿರ ಆದರೆ ಜಾಸ್ತಿ ಅದು ತಿಂಗಳಿಗೆ ಈ ರೀತಿ ನಂಗೆಲ್ಲೋ ಸಾಕಾಗ್ತಾ ಇರಲಿಲ್ಲ ಮನೆಯಲ್ಲೂ ಯಾರು ಕೇಳಬೇಡಿ ನಾನು ಅಂತ ಹೇಳ್ತಿದ್ದೆ ಕಡೆಗೆ ಈಗ ಟೂ ತೌಸಂಡ್ ಟ್ವೆಂಟಿಯಿಂದ ಈ ಕೋವಿಡ್ ನಂತರ ಗೆಸ್ಟ್ ಬರಲಿಕ್ಕೆ ಜಾಸ್ತಿ ಆದರು ನಾನು ಮುಂಚೆ ಐದುನೂರು ರೂಪಾಯಿ ಮಾಡ್ತಾಯಿದ್ದೆ ಫುಲ್ ಡೇನೂ ಇದ್ದೆ ಅವ್ರು ಕೊಡದೇ ಇದ್ರು ಪರವಾಗಿಲ್ಲ ಅಂತೇಳಿ ಇವಾಗ ಸರ್ ನಾನು ಒಂದು ಫುಲ್ ಡೇ ಆರೂವರೆಯಿಂದ ಸ್ಟಾರ್ಟ್ ಮಾಡಿದರೆ ಸಂಜೆ ಆರೂವರೆ ಏಳು ಗಂಟೆವರೆಗೂ ಇರ್ತೀನಿ ಒಂದು ಮೂರು ಸಾವಿರ ಚಾರ್ಜ್ ಮಾಡ್ತೇನೆ ನಾನು ಒಬ್ಬರು ಅಥವಾ ಇಬ್ರು ಬಂದರೆ ಒಂದು ಗ್ರೂಪ್ ಇದ್ದರೆ ಒಂದು ಎಕ್ಸ್ಟ್ರಾ ಏನಾದರೂ ಅದೇ ಆತಲ್ಲ ಫುಲ್ಲು ಆರೂವರೆಯಿಂದ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಸಂಜೆವರೆಗೂ ಆ ಒಂದು ಗ್ರೂಪ್ನವ್ರಿಗೆ ಇರ್ತೇವೆ ಆ ಒಂದು ಏನು ಆ ದಿನ ಒಂದು ದಿನ ಎಷ್ಟು ಕಿಲೋಮೀಟರ್ ತಿರುಗಾಡ್ತೀವಿ ಆಗುತ್ತೆ ಸರ್ ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಡಿಪೆಂಡ್ಸ್ ಆ್ಯಕ್ಟಿವಿಟಿ ಎಲ್ಲಿ ಆ್ಯಕ್ಟಿವಿಟಿ ಇರುತ್ತೋ ಅಲ್ಲಿ ನಾವು ನಡೀತಾನೆ ಹೋಗ್ತೀವಿ ಒಂದೊಂದು ಜಾಗಕ್ಕೆ ಹೋದರೆ ಎರಡು ಕಿಲೋಮೀಟ್ರ್ ನಡೀತೀವಿ ಹೋಗೋದು ಬರೋದು ತ್ರೀ ಕಿಲೋಮೀಟರ್ಸು ಹೀಗೆ ಒಂದು ದಿನದಲ್ಲಿ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ಆಗಿದೆ ತುಂಬ ಹಾರ್ಡ್ ಕೋರ್ ಬರ್ಡರ್ಸ್ ಅಂತೀವಲ್ಲ ಪ್ರೊಫೆಷ್ನಲ್ ಆಗಿ ಅವರಿದ್ದಾಗ ತುಂಬ ನಡೆದಾಡೋದಾಗತ್ತೆ ಸ್ವಲ್ಪ ವಯಸ್ಸಾದವರು ಈ ಥರ ಏಜಡ್ ಇದ್ದಾಗ ಚಿಕ್ಕ ಮಕ್ಕಳು ಇದ್ದಾಗ ನಡೀಲಿಕ್ಕೆ ಆಗಲ್ಲ ಹೆಚ್ಚು ಕಮ್ಮಿ ಒಂದು ದಿನದಲ್ಲಿ ಏಳರಿಂದ ಎಂಟು ಕಿಲೋಮೀಟ್ರ್ ರೆಗ್ಯುಲರ್ ಆಗಿರುತ್ತೆ ನಡೆಯೋದು ಹಾಗಾಗಿ ನಿಮ್ಮ ವಾಕಿಂಗು ಚೆನ್ನಾಗಿರ್ತದೆ ಈ ನೇಚರಲ್ಲಿದ್ದಾಗ ನಾನು ಯಾವುದೇ ಥರದ್ದು ರೋಗಗಳಾಗಲಿ ಆ ಥರ ಇನ್ನೂವರೆಗೂ ಮೇಜರ್ ಪ್ರಾಬ್ಲಮ್ ಆಗಲಿ ಬಂದೇ ಇಲ್ಲ